ಅಪ್ಪನ ಬರ್ತಡೇ ದಿನ ಒಂದು ದೊಡ್ಡ ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾದ ಅಪ್ಪು ಹಿರಿಯ ಪುತ್ರಿ ಧೃತಿ. ಕಣ್ಣೀರಿಟ ಅಶ್ವಿನಿ. ಹಾಗಾದರೆ ಅಪ್ಪು ಮಗಳು ಮಾಡಲು ಹೊರಟಿರುವ ಕೆಲಸವಾದರೆ ಏನು ಗೊತ್ತ ವೀಕ್ಷಕರೇ? ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಪುನೀತ್ ರಾಜ್ಕುಮಾರ್ ಅವರು ಇದೀಗ ನಮ್ಮ ಜೊತೆಗಿಲ್ಲ. ಪುನೀತ್ ಅವರು ನಮ್ಮನ್ನೆಲ್ಲ ದೈಹಿಕವಾಗಿ ಆಗಲಿ 4 ತಿಂಗಳು ಕಳೆದು ಹೋಗಿದೆ. ಪ್ರತಿದಿನ ಅಪ್ಪು ಅವರು ತುಂಬಾ ನೆನಪಾಗುತ್ತಿದ್ದಾರೆ. ಅವರ ವಿಡಿಯೋ ಫೋಟೋಸ್, ಅವರು ಮಾಡಿದ ಸಹಾಯ ನೆನಪುಗಳು ಹೆಚ್ಚು ಎಲ್ಲರಲ್ಲೂ ಕಣ್ಣೀರು ತರಿಸುತ್ತಿದೆ. ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಜೇಮ್ಸ್ ಅವರ ಹುಟ್ಟುಹಬ್ಬದ ದಿವಸ ಭರ್ಜರಿಯಾಗಿ ತೆರೆಗೆ ಬರಲಿದೆ. ಜೇಮ್ಸ್ ಚಿತ್ರದ ಚಿತ್ರತಂಡ ಪುನೀತ್ ಅವರನ್ನು ಅದ್ದೂರಿಯಾಗಿ ಬರಿ ಮಾಡಿಕೊಳ್ಳಲು ಎಲ್ಲ ಅಭಿಮಾನಿಗಳು ತೆರೆ ನಡೆಸುತ್ತಿದ್ದಾರೆ. ಹೌದು, ಅಪ್ಪು ಅವರನ್ನು ತೆರೆಯ ಮೇಲೆ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಪುನೀತ್ ಅವರ ಹುಟ್ಟುಹಬ್ಬ ಇದೇ March 17 ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಪುನೀತ್ ಅವರ ಹುಟ್ಟುಹಬ್ಬದ ದಿವಸ ಮಗಳು ಧೃತಿ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರಂತೆ. ಹೌದು, ಅಪ್ಪು ಹಿರಿಯ ಮಗಳಾದ ಧೃತಿ ವಿದೇಶದಲ್ಲಿ ಓದುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಧೃತಿ ಅವರು ಅಪ್ಪನ ಹುಟ್ಟುಹಬ್ಬಕ್ಕೆ ವಿದೇಶದಿಂದ ವಾಪಸ್ ಬರಲಿದ್ದಾರೆ. ಅಷ್ಟೇ ಅಲ್ಲ, ಅಪ್ಪನ ಹುಟ್ಟುಹಬ್ಬದ ದಿನ ರಿಲೀಸ್ ಆಗುತ್ತಿರುವ ಜೇಮ್ಸ್ ಚಿತ್ರವನ್ನು ಮೊದಲ ಶೋ ನೋಡಲು ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪನ ಹುಟ್ಟುಹಬ್ಬದ ದಿನ ಅನಾಥ ಮಕ್ಕಳಿಗೆ ಬಟ್ಟೆ ಪುಸ್ತಕ ಹಾಗೂ ಸಿಹಿ ಊಟವನ್ನು ಹಾಕಿಸುವುದಾಗಿ ನಿರ್ಧರಿಸಿದ್ದಾರಂತೆ. ಧೃತಿ ಅವರು ಈ ಗುಣವನ್ನು ಕಂಡು ತಂದೆಗೆ ತಕ್ಕ ಮಗಳು ಎಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ನೀವು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ.